ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 116 ಸಮಾನಾಂತರವಾದ ದೈವ ಸಂಕಲ್ಪದ ಹಂಚಿಕೆಗಳು. ಹಿಂದಿನ ಅಧ್ಯಾಯದಲ್ಲಿ ಇಸ್ರೇಲ್ ರಾಷ್ಟ್ರದೊಡನೆ ದೇವರ ವ್ಯವಹಾರವು ಒಂದು ಸಾಂಕೇತಿಕವಾದ ಲಕ್ಷಣವನ್ನು ಹೊಂದಿದೆ ಎಂಬ ಈ ಸತ್ಯವನ್ನು ಉಲ್ಲೇಖಿಸಲಾಗಿದೆ. ಆದಾಗ್ಯೂ ಈ ಪ್ರಕರಣವು ಎಷ್ಟು ಪೂರ್ಣವಾಗಿದೆ ಎಂಬುದರ ಬಗ್ಗೆ ಕೆಲವರಿಗೆ ಸಾಕಷ್ಟು ಕಲ್ಪನೆ ಇದೆ. ಸಂಶಯಾತೀತವಾಗಿ ಹಲವರು ಗುರುತಿಸದಂತೆ ಅಪೋಸ್ತಲರು ವಿಶಿಷ್ಟವಾಗಿ ಪೌಲನು ಇದನ್ನು ಕ್ರೈಸ್ತ ಸಭೆಗೆ ಬೋಧಿಸುವಾಗ ಮೇಲಿನಿಂದ ಮೇಲೆ ಯಹುದ್ಯ ಮತ್ತು ಕ್ರೈಸ್ತ ಯುಗಗಳಲ್ಲಿ ಎದ್ದು ಕಾಣುವ ನಮೂನೆ ಮತ್ತು ಪ್ರತಿಸಂಕೇತದ ಕೆಲವು ಲಕ್ಷಣಗಳನ್ನು ಉಲ್ಲೇಖಿಸಿದ್ದಾನೆ. ಆದರೆ ಅಪೋಸ್ತಲರ ಬೋಧನೆಗಳ ಬಗ್ಗೆ ನಿಕಟವಾದ ಲಕ್ಷ್ಯವಿಡುವಾಗ ಆತನು ಯಹುದ್ಯರ ಆರ್ಥಿಕ ಸ್ಥಿತಿಯ ಕೆಲವೊಂದು ದುಷ್ಟಾಂತಗಳನ್ನು ಸೆಳೆದಿರುವುದು ಮಾತ್ರವಲ್ಲದೆ ತನ್ನ ನಿಕಟವಾದ ವಿಮೋಚನೆಗಳಲ್ಲಿ ಆತನು ಸಮಗ್ರ ಯಹುದ್ಯ ಪದ್ಧತಿಯನ್ನು ದೈವಿಕವಾಗಿ ನೇಮಿಸಲ್ಪಟ್ಟದ್ದು ಆ ಪದ್ಧತಿಯ ಭಾಗವಲ್ಲದ ಹಿರಿಯರ ಸಂಪ್ರದಾಯವನ್ನು ಪೂರ್ಣವಾಗಿ ಅಲಕ್ಷಿಸಿ ಆ ಎಲ್ಲ ಲಕ್ಷಣದಲ್ಲಿ ಅದು ಆಗ ಉದಯಿಸುತ್ತಿದ್ದ ಕ್ರಿಸ್ತ ಯುಗ ದೈವಿಚ್ಛೆಗಳ ನಮೂನೆಯಾಗಿದ್ದು ಸ್ಪಷ್ಟವಾಗಿ ಸುವಾರ್ತೆಯುಗದಲ್ಲಿ ಕ್ರೈಸ್ತ ಸಭೆಯನ್ನು ಸ್ಪಷ್ಟವಾಗಿ ನಕ್ಷೆಗೊಳಿಸಿ ಅದರ ಭವ್ಯವಾದ ಕಾರ್ಯವನ್ನು ಸಹಸ್ರಮಾನ ಯುಗದಲ್ಲಿ ಸೂಚಿಸುವುದಾಗಿದೆ. ಹಲವರು ಯಹುದ್ಯ ಮತ್ತು ಕ್ರೈಸ್ತ ಯುಗವು ಒಂದೇ ಮತ್ತು ದೇವರು ಕ್ರೈಸ್ತ ಸಭೆಯನ್ನು ಮಾನವ ಅಸ್ತಿತ್ವದ ಮೊದಲಿನಿಂದಲೂ ಆಯ್ಕೆ ಮಾಡಿಕೊಳ್ಳುತ್ತಿದ್ದನು ಎಂದು ಭಾವಿಸುತ್ತಾರೆ. ಅದು ಘೋರವಾದ ತಪ್ಪಾಗಿದ್ದು ಅನೇಕ ಸತ್ಯಗಳಿಗೆ ತಿಳುವಳಿಕೆಗಳಿಗೆ ಮೂಡ ಕವಿಸಿ ಮರೆಮಾಡುವುದಾಗಿದೆ. ಯೇಸುಕ್ರಿಸ್ತನು ತನ್ನ ದೇಹವಾಗಿರುವ ಕ್ರೈಸ್ತ ಸಭೆಯ ಶಿರಸ್ಸು ಮತ್ತು ಮಾರ್ಗದರ್ಶಿಯೂ ಆಗಿದ್ದಾನೆ. ಎಫೆಸ 5:23 ಹಾಗೂ ಕೊಲಸ್ಯ 1:24. ಆದುದರಿಂದ ಆತನಿಗಿಂತ ಮೊದಲು ಯಾರೂ ಕ್ರೈಸ್ತ ಸಭೆಯ ಸದಸ್ಯರಾಗಿರಲಿಲ್ಲ. ಯಾರಾದರೂ ಆತನಿಗಿಂತ ಮುಂದೆ ಹೋಗಿದ್ದರೆ ಆತನನ್ನು ಸರಿಯಾದ ಅರ್ಥದಲ್ಲಿ ಮುನ್ಸೂಚಕ ಎಂದು ವಿನ್ಯಾಸಗೊಳಿಸುವಂತಿಲ್ಲ. ಆತನೊಂದಿಗೆ ಜೊತೆ ಸಮರ್ಪಕರು ಬಾಧ್ಯಸ್ಥರು ಆಗುವ ಮಹಾಕರೆಯು ಇತರ ಯುಗಗಳಲ್ಲಿ ತಿಳಿಸಲ್ಪಟ್ಟಿರಲಿಲ್ಲ. ಎಫೆಸ 3:2-6. ನಮಗಾಗಿ ಆತನ ಈಡು ಬಲಿಯಲ್ಲಿ ಚೆಲ್ಲಿದ ಅಮೂಲ್ಯ ರಕ್ತಕ್ಕಿಂತ ಮೊದಲ ಬದುಕಿ ತೀರಿ ಹೋದ ಹೊಳ್ಳೆಯ ಜನರಿಗೆ ಈ ಮಹಾಕರೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ. ದೇವರ ಬಹುಮಾನಗಳು ಮತ್ತು ಕರೆಗಳು ಅರ್ಹವಲ್ಲದ ಕೃಪೆಗಳಾಗಿರುವುದರಿಂದ ಇತರ ಯುಗಗಳವರೆಗೆ ಆ ಕೃಪೆಗಳನ್ನು ಅವರಿಗೆ ನೀಡಿರುವುದು ಅನ್ಯಾಯವೇನಲ್ಲ. ಇಂದಿನ ಯುಗಗಳವರೆಗೆ ಕೊಟ್ಟಿರುವ ಕರೆ ಮತ್ತು ಕೃಪೆಯು ಅವರಿಗೆ ಮುಂದಿನ ಯುಗಗಳಲ್ಲಿ ಅವು ಭೂಲೋಕದ ಗೌರವ ಮತ್ತು ಭೂಲೋಕದ ಮಹಿಮೆ ಮತ್ತು ಭೂಲೋಕದ ಜೀವಿಗಳಿಗಾಗಿ ನಿತ್ಯ ಜೀವಿಗಳಾಗಿರುವುದು. ಆದರೆ ಸುವಾರ್ಥ ಯುಗದಲ್ಲಿರುವವರಿಗೆ ಕೊಟ್ಟಿರುವ ಕರೆ ಮತ್ತು ಅನುಗ್ರಹವು ಪರಲೋಕದ ಗೌರವ ಮತ್ತು ಮಹಿಮೆಗಳಾಗಿವೆ. ಮಾನವ ಸ್ವಭಾವದಿಂದ ದೈವಿಕ ಸ್ವಭಾವಕ್ಕೆ ಬದಲಾವಣೆ, ಕ್ರಿಸ್ತನ ಜೊತೆ ಬಾಧ್ಯಸ್ಥರ ಸಹ ಸೇವಕರು ಆಗಿ ಅಧಿಕಾರ ಗೌರವ ಮತ್ತು ಪರಲೋಕದ ಭೂಲೋಕಗಳಲ್ಲಿ ಪ್ರಭುತ್ವ ಪಡೆದುಕೊಳ್ಳುವುದು ಆಗಿದೆ. ಹೀಗಾಗಿ ಕ್ರೈಸ್ತ ಸಭೆಯು ಹೊರಗೆ ಕರೆಯಲ್ಪಟ್ಟು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದು ಈ ಯುಗದಲ್ಲಿ ಅಭಿವೃದ್ಧಿ ಹೊಂದಿಕೊಂಡಿದೆ ಮತ್ತು ಮುಂಬರುವ ಯುಗಗಳಲ್ಲಿ ಯಹೋವನ ಕಾರ್ಯಭಾರಿಗಳಾಗಿ ಆತನ ಯುಗಗಳ ಮಹಾ ಯೋಜನೆಗಳನ್ನು ಸಂಪೂರ್ಣವಾಗಿ ನೆರವೇರಿಸುವುದಾಗಿದೆ. ಈ ಯೋಜನೆಯು ಮಾನವರ ಹಿತವನ್ನು ಮಾತ್ರವಲ್ಲದೆ ಭೂಪರ ಲೋಕಗಳಲ್ಲಿನ ಎಲ್ಲ ಜೀವಿಗಳ ಹಿತರಕ್ಷಣೆ ಮಾಡುವುದಾಗಿದೆ. ಹಿಂದಿನ ಯುಗದಲ್ಲಿ ಅವರ ತರಬೇತಿ ಮತ್ತು ಶಿಕ್ಷಣಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದು ಅದ್ಭುತವಾಗಿದೆ. ದೈವಿಕ ಮಹಿಮೆ ಭಾಗಿರುವುದಾದರೂ ಈ ಯುಗದಲ್ಲಿ ಶಿಕ್ಷಣ ಹೊಂದಿ ಶಿಸ್ತು ಪಡೆದು ಮಾರ್ಗದರ್ಶನ ಹೊಂದಿ ದೀರ್ಘವಾದ ಕಷ್ಟಗಳ ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮ ಕರ್ತನು ಮಾರ್ಗದರ್ಶಕನು ಮುಂದಾಳುವು ತೆರೆದ ಮಾರ್ಗದಲ್ಲಿ ಸಂರಕ್ಷಿಸಲ್ಪಟ್ಟವರಾಗಿ ಆತನು ತೋರಿದ ಮಾದರಿಯಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆದದ್ದು ಕಡಿಮೆ ಅದ್ಭುತವೇನಲ್ಲ. 1 ಪೆತ್ರ 2:21. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.